ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಆನಂದವಿಲ್ಲದ ಖಾತೆಯ ಅಸಲಿ ಕಾರಣ ಏನು? ರಾಜೀನಾಮೆ ಫೆಕ್ಸಾ ಅಥವಾ ಇದು ಬಳ್ಳಾರಿ ತಂತ್ರಾನ? ಬಿಜೆಪಿ ಬಂಡಾಯ, ಬೂದಿ ಮುಚ್ಚಿದ ಕೆಂಡ, ಏನಿದು ಇನ್ಸೈಡ್ ಸ್ಟೋರಿ? ಇದೇ ಹೊತ್ತಿನ ವಿಶೇಷ. ರಬಲ್ ಆನಂದ್ ಸಿಂಗ್ ಸಮಾಧಾನಕ್ಕೆ ಶತ ಪ್ರಯತ್ನವನ್ನ ಈಗ ಮಾಡಲಾಗ್ತಾ ಇದೆ. ಕಾವೇರಿ ನಿವಾಸದಲ್ಲಿ ಬಿಎಸ್ವೈ ಸಂಧಾನದ ಮಾತುಕತೆ ಮಾಡಿದ್ದಾರೆ. ಬಿಎಸ್ವೈ ಆನಂದ್ ಸಿಂಗ್ ನಡುವೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆ ಚರ್ಚೆ ಮುಕ್ತಾಯ ಆಗಿದೆ. ಇವತ್ತು ಬಳ್ಳಾರಿಯಿಂದ ನೇರವಾಗಿ, ವಿಜಯನಗರದಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸಿದ ಆನಂದ್ ಸಿಂಗ್, ಅವರ ಜೊತೆಗೆ ಸುರಪುರ ಶಾಸಕ ರಾಜುಗೌಡ ಅವರು ಕೂಡ ಇದ್ರು. ಅವರು ನೇರವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದ್ರು, ಅಲ್ಲಿ ಚರ್ಚೆಯನ್ನ ಮಾಡಿದ್ರು. ಸೊ ಈಗ ಒಂದು ಸುತ್ತಿನ ಮಾತುಕತೆ ಮುಗಿದಿದೆ. ಸಂಜೆ 6:30 ಮತ್ತೊಂದು ಸುತ್ತಿನ ಸಂಧಾನ ಮಾತುಕತೆ ನಡೆಯಲಿದೆ. ಬಿಎಸ್ವೈ ಅವರ ಕಾವೇರಿ ನಿವಾಸದಲ್ಲೇ ಮೀಟಿಂಗ್ ನಡೆಯಲಿದ್ದು, ಸಂಜೆ 7:00 ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಬೊಮ್ಮಾಯಿ ಅವರು. ಸಿಂಗ್ ಸಮಾಧಾನಕ್ಕೆ ಈಗ ಶತ ಪ್ರಯತ್ನ ನಡೀತಾ ಇದೆ. ಇವತ್ತಂತೂ ಅನೇಕ ವಿಚಾರಗಳನ್ನ ಆನಂದ್ ಸಿಂಗ್ ಹೇಳ್ಕೊಂಡಿದ್ದಾರೆ, ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ, ಹಾಗೆಯೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮುಂದೆ ಹೇಳ್ಕೊಂಡಿದ್ದಾರೆ, ತನಗಾದ ನೋವನ್ನ ಹಂಚಿಕೊಂಡಿದ್ದಾರೆ. ಏನೇನಾಯ್ತು, ಈ ಹಿಂದೆ ಏನಾಯ್ತು, ಆ ನಂತರ ಏನೇನು ಆಯ್ತು ಅನ್ನೋದ್ರ ಜೊತೆಗೆ ಈಗ ಏನಾಗ್ತಾ ಇದೆ, ಯಾಕೆ ನಾನು ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಕೂಡ ತನ್ನ ನಿಲುವನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಏನ್ ಆಗತ್ತೆ? ರೆಬಲ್ ಆನಂದ್ ಸಿಂಗ್ ಅವರು ಸೈಲೆಂಟ್ ಆಗ್ತಾರಾ, ಸಮಾಧಾನಗೊಳ್ತಾರಾ? ಬಿಎಸ್ವೈ ಅವರ ಸಂಧಾನದ ಮಾತುಕತೆಯ ಫಲಪ್ರದ ಆಗತ್ತಾ, ಯಶಸ್ಸು ಕಾಣುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. 6:30 ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ನಡೆಸಲಾಗತ್ತೆ. ಹಾಗೆ ಸಿಎಂ ಅವರು ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಮತ್ತೊಂದು ಸುತ್ತಿನ ಸಂಧಾನ ಮಾತುಕತೆ ನಡೆದ ನಂತರ ಏನಾಗತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸಂಜೆ 6:30 ಸಭೆಯಲ್ಲಿ ಏನಾಗುತ್ತೆ, ಹಾಗೆ ಆ ಒಂದು ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಅವರು ಕೂಡ ಭಾಗವಹಿಸ್ತಾರೆ. ಈಗಾಗಲೇ ಅವರು ಮತ್ತೊಂದು ಮೀಟಿಂಗ್ ನಲ್ಲಿ ಇದ್ದಾರೆ. ಹಾಗಾಗಿ ಆ ಒಂದು ಮೀಟಿಂಗ್ ನಲ್ಲಿ ಇರೋದ್ರಿಂದ ಇಬ್ರು ಕೂಡ ಅಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ. ಆ ಮಾತುಕತೆ ಫಲಪ್ರದ ಆಗುತ್ತಾ, ಆನಂದ್ ಸಿಂಗ್ ಅವರು ಖಾತೆ ಖ್ಯಾತಿಯನ್ನ ಬಿಟ್ಟು ಸುಮ್ಮನಾಗ್ತಾರಾ, ಆ ಖಾತೆಯನ್ನೇ ಒಪ್ಪಿಕೊಳ್ತಾರಾ, ಅಥವಾ ತಾನು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ರಲ್ಲ, ಇವತ್ತೇ ತನ್ನ ರಾಜಕೀಯ ಜೀವನದಲ್ಲಿ ಪುನರಾರಂಭ ಆಗುತ್ತೋ ಅಥವಾ ಅಂತ್ಯ ಆಗುತ್ತೋ ಗೊತ್ತಾಗತ್ತೆ ಅನ್ನೋದನ್ನ ಹೇಳಿದ್ರಲ್ಲ, ಆ ನಿರ್ಧಾರ ಏನು ಅನ್ನೋದು ಹೊರ ಬೀಳಲಿದೆ. ಈಗಾಗಲೇ ಸುರಪುರ ಶಾಸಕರಾಗಿರುವಂತಹ ರಾಜುಗೌಡ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಆನಂದ್ ಸಿಂಗ್ ಅವರಿಗೆ ನಾವೆಲ್ಲವೂ ತಿಳಿಸಿ ಹೇಳಿದೀವಿ, ಏನಾಗತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದೀವಿ, ಬಿಎಸ್ ಯಡಿಯೂರಪ್ಪ ಅವರು ಕೂಡ ಮಾತನಾಡಿದ್ದಾರೆ, ಎಲ್ಲಾ ವಿಚಾರಗಳನ್ನು ಅವರಿಗೂ ಕೂಡ ತಿಳಿ ಹೇಳಿದ್ದಾರೆ. ಆನಂದ್ ಸಿಂಗ್ ಅವರ ನಿರ್ಧಾರ ಇನ್ನು ಮುಂದೆ ಇರೋದು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಕೊಟ್ಟಿರುವ ಖಾತೆಯನ್ನ ಬದಲಾವಣೆ ಮಾಡೋದು ಕಷ್ಟ ಅಂತ ಹೇಳಿರೋದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಕೊಟ್ಟ ಕೆಲ ದಿನಗಳಲ್ಲೇ ಒಂದು ಖಾತೆಯನ್ನ ಬದಲಾವಣೆ ಮಾಡೋದು ಸರಿಯಲ್ಲ, ಅದು ಬೇರೆಯದ್ದೇ ಆದಂತಹ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ. ಆನಂದ್ ಸಿಂಗ್ಗೆ ಈ ಮೂಲಕ ಶಾಕ್ ಕೊಟ್ಟಿದ್ದಾರೆ ಬಿಎಸ್ವೈ. ಅವರ ಮಾತು ಆನಂದ್ ಸಿಂಗ್ಗೆ ಒಂದು ರೀತಿಯಲ್ಲಿ ಶಾಕ್ ಈಗ, ಯಾಕಂದ್ರೆ ಅವರು ಖಾತೆ ಬದಲಾವಣೆ ಆಗತ್ತೆ, ಬಿಎಸ್ ಯಡಿಯೂರಪ್ಪ ಅವರು ಕೊಟ್ಟ ಮಾತಂದ್ರೆ ಈ ಹಿಂದೆ ಏನೇನಾಗಿತ್ತು ಅದೇ ರೀತಿಯಾಗಿ ಈ ಸಲ ನಡೆದುಕೊಳ್ತಾರೆ, ಅವ್ರು ಹೇಳಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಆ ಭರವಸೆಯಲ್ಲೇ ಮಾತುಕತೆಗೂ ಕೂಡ ಬಂದಿದ್ರು. ಆದ್ರೆ ಈಗ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ, ಕೊಟ್ಟ ಖಾತೆಯನ್ನ ಬದಲಾವಣೆ ಮಾಡುವುದು ಕಷ್ಟ, ಯಾವುದೇ ರೀತಿಯಲ್ಲೂ ದುಡುಕಿ ನಿರ್ಧಾರ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಅವರು ಆನಂದ್ ಸಿಂಗ್ಗೆ ಈಗ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಜೊತೆ ಚರ್ಚೆ ಮಾಡಿ ಒಪ್ಪಿತ ಮಾರ್ಗವನ್ನ ಹುಡುಕೋಣ. ಆನಂದ್ ಸಿಂಗ್ಗೆ ಈ ಮೂಲಕ ಬಿಎಸ್ವೈ ಬುದ್ಧಿವಾದ ಹೇಳಿದ್ದಾರೆ. ಬಿಎಸ್ವೈ ಹೇಳಿದ್ದಾರೆ, ಯಾಕಂದ್ರೆ ಕಷ್ಟ ಕಾಲದಲ್ಲಿ ನೀವು ನಮ್ಮ ಜೊತೆಗಿದ್ರಿ, ನೀವು ಕೂಡ ಸಚಿವ ಸ್ಥಾನವನ್ನ ಪಡ್ಕೊಂಡ್ರಿ, ಸಚಿವ ಸ್ಥಾನವನ್ನ ಪಡೆದುಕೊಂಡ ನಂತರ ನಿಮ್ಮನ್ನ ಯಾರು ಕೂಡ ಕೈ ಬಿಟ್ಟಿಲ್ಲ, ಯಾರು ಕೂಡ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಮತ್ತೆ ಪಕ್ಷವನ್ನ ಕಟ್ಟಿ ನಾವು ಆ ಇಡೀ ಒಂದು ಸರ್ಕಾರ ಯಾರ್ಯಾರು ಬಿಜೆಪಿಯಲ್ಲಿ ಈಗ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸಿದ್ರಲ್ಲ, ಅವರಿಗೆ ಅತ್ಯುತ್ತಮವಾದಂತಹ ಖಾತೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸಗಳು ಆಗ್ಬೇಕು, ಸೋ ಪಕ್ಷವನ್ನ ಸಂಘಟನೆ ಮಾಡಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ನಿಮ್ಮನ್ನ ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ, ಎಲ್ಲ ಖಾತೆಗಳನ್ನ ನೀಡಲಾಯ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಆದ್ರೆ ಈ ಎಲ್ಲಾ ಮಾತಿಗೆ ಒಪ್ಕೊಳ್ತಾರ? ಹೈಕಮಾಂಡ್ ಕೂಡ ಇದನ್ನ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ, ನೀವು ಎಚ್ಚರ ಆಗಿರ್ಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಬಿಎಸ್ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಆನಂದ್ ಸಿಂಗ್ ಅವರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮಾತಿಗೆ ಮನ್ನಣೆಯನ್ನ ಕೊಡ್ತಾರಾ?
ಖಾತೆ ಬದಲಾವಣೆಯ ವಿಚಾರವನ್ನ ಅಲ್ಲಿಗೆ ಕೈ ಬಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. 6:30 ಮತ್ತೆ ಮೀಟಿಂಗ್ ಕೂಡ ಇದೆ, ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡ್ತಾರೆ ಆನಂದ್ ಸಿಂಗ್ ಅವರು. ಹಾಗಾದ್ರೆ ಯಾವ ರೀತಿಯ ನಿರ್ಧಾರವನ್ನ ಮಾಡಬಹುದು, ಹೈಕಮಾಂಡ್ ಕೂಡ ಹೇಳಬೇಕಾಗುತ್ತೆ. ಯಾವುದೇ ಒಂದು ವಿಚಾರವನ್ನ ಈ ತರ ಆಗ್ತಾ ಇದೆ ಅಂತ ಹೇಳಿದ ಸಂದರ್ಭದಲ್ಲಿ ಏನೇನ್ ಆಗ್ತಾ ಇದೆ ಡೆವಲಪ್ಮೆಂಟ್ಸ್ ಅನ್ನೋದನ್ನ ಹೈಕಮಾಂಡ್ ಗೆ ಹೇಳಬೇಕು. ಯಾವ ರೀತಿಯ ಖಾತೆ ಬದಲಾವಣೆ ವಿಚಾರ ಆದ್ರೂ ಕೂಡ ಅಥವಾ ಬಂಡಾಯದ ವಿಚಾರ ಆದ್ರೂ ಕೂಡ ಅದೇ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಇನ್ನೂ ಕೂಡ ಯಾವುದೇ ರೀತಿಯ ಬಾಯಿ ಬಿಟ್ಟಿಲ್ಲ, ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ, ಯಾರೂ ಮಾತಾಡಿಲ್ಲ, ಸೈಲೆಂಟ್ ಆಗಿದೆ ಹೈಕಮಾಂಡ್. ಸೊ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಥವಾ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಏನೇ ಆದರೂ ಕೂಡ ಖಾತೆ ಬದಲಾವಣೆ ಇಲ್ಲ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ಮುಂದೆ ಹೋಗಿ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಆ ರೀತಿ ಅಂತ ಸಂದೇಶವನ್ನ ಕೊಡುತ್ತಾ, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ನೋಡಬೇಕು ಯಾವ ರೀತಿಯ ನಿರ್ಧಾರಕ್ಕೆ ಯಾರು ಬದ್ಧರಾಗ್ತಾರೆ, ಯಾರ ಮಾತನ್ನ ಯಾರು ಕೇಳ್ತಾರೆ, ಆ ಮಾತುಗಳು ಕೇಳಿದ ನಂತರ ಆಗುವಂತಹ ಬದಲಾವಣೆಗಳು ಏನೇನು, ಯಾವ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಂತ. ಈಗ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಂತೂ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ, ಅವರಿಗೆ ಬುದ್ಧಿವಾದ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಮಾತಿಗೆ ಎಷ್ಟರ ಮಟ್ಟಿಗೆ ತನ್ನ ನಿರ್ಧಾರವನ್ನ ಬದಲಾವಣೆ ಮಾಡ್ತಾರೆ ಆನಂದ್ ಸಿಂಗ್ ಅನ್ನೋದನ್ನ ಕಾದು ನೋಡ್ಬೇಕು. ಇವತ್ತು ಬೆಳಗ್ಗೆ ಸಾಕಷ್ಟು ವಿಚಾರವನ್ನ ಹೇಳಿದ್ರು ಆನಂದ್ ಸಿಂಗ್ ಅವರು. 5 ವರ್ಷ ನಾನು ಸೇವೆಯನ್ನ ಮಾಡಿದೆ, 15 ವರ್ಷ ನಂತರ 2008 ನಾನು ರಾಜಕೀಯ ಜೀವನಕ್ಕೆ ಕಾಲಿಟ್ಟೆ ಅನ್ನೋದ್ರ ಬಗ್ಗೆಯಿಂದ ಹಿಡಿದು ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಈಗ ನಾವು ಆನಂದ್ ಅಣ್ಣ ಇಬ್ರು ಹೋಗಿ ಯಡಿಯೂರಪ್ಪ ಸಾಹೇಬ್ರಿಗೆ ಭೇಟಿಯಾಗಿದ್ದೇವೆ. ಯಡಿಯೂರಪ್ಪ ಸಾಹೇಬ್ರು ಭೇಟಿಯಾದಾಗ ಯಡಿಯೂರಪ್ಪ ಸಾಹೇಬ್ರು ನಮ್ಗೆ ಹೇಳಿದಾರೆ, ನೋಡಪ್ಪ ರಾಜಣ್ಣ ಆನಂದಣ್ಣ ಸ್ವಲ್ಪ ನೀವು ಸಮಾಧಾನದಿಂದ ಇರಬೇಕು, ನಿಮ್ ಜೊತೆಗೆ ನಾವು ಇದೀವಿ ಅನ್ನೋ ಮಾತನ್ನ ಯಡಿಯೂರಪ್ಪ ಸರ್ ಮಾತಾಡಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಒಂದೇ ಮಾತು ಹೇಳಿದ್ರು, ಯಡಿಯೂರಪ್ಪ ಸಾಹೇಬ್ರು ನಮ್ಮೆಲ್ಲರಿಗೆ ತಂದೆ ಸಮ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋದ್ವಿ ಯಡಿಯೂರಪ್ಪ ಸರ್ ಮನೆಗೆ. ಯಡಿಯೂರಪ್ಪ ಸರ್ ಮನೆಗೆ ಭಾಳ ಒಳ್ಳೆ ರೀತಿಯಿಂದ ಚರ್ಚೆ ಆಯಿತು. ಚರ್ಚೆ ಆದಮೇಲೆ ಅವರು ಮಾತಾಡಿದ್ರು, ಮಾತಾಡ್ತಕ್ಕಂತೆ ಆದಮೇಲೆ ಯಡಿಯೂರಪ್ಪ ಸಾಹೇಬ್ರು ನಮಗೆ ಅವ್ರಿಗೇನು ಬುದ್ಧಿವಾದ ಹೇಳ್ಬೇಕು ಹೇಳಿದ್ರು. ಅವರು ತಮ್ಮ ಮನಸ್ಸಿನಾಗಿರೋಂಥದ್ದು ಏನು ದುಃಖ ಇತ್ತು ಅದನ್ನು ತೋಡ್ಕೊಂಡ್ರು, ತೋಡ್ಕೊಂಡು ಅವರು ಮಾತು ಭಾಳ ಚರ್ಚೆ ಒಳಗಾಯ್ತು. ಈಗ ನಾವು ಆನಂದ್ ಅಣ್ಣ ಇಬ್ಬರು ಹೋಗಿ ಯಡಿಯೂರಪ್ಪ ಸಾಹೇಬ್ರಿಗೆ ಭೇಟಿಯಾಗಿದ್ದೇವೆ. ಯಡಿಯೂರಪ್ಪ ಸಾಹೇಬ್ರು ಭೇಟಿಯಾದಾಗ ಯಡಿಯೂರಪ್ಪ ಸಾಹೇಬ್ರು ನಮ್ಗೆ ಹೇಳಿದಾರೆ, ನೋಡಪ್ಪ ರಾಜಣ್ಣ ಆನಂದಣ್ಣ ಸ್ವಲ್ಪ ನೀವು ಸಮಾಧಾನದಿಂದ ಇರಬೇಕು, ನಿಮ್ ಜೊತೆಗೆ ನಾವು ಇದೀವಿ ಅನ್ನೋ ಮಾತನ್ನ ಯಡಿಯೂರಪ್ಪ ಸರ್ ಮಾತಾಡಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಒಂದೇ ಮಾತು ಹೇಳಿದ್ರು, ಯಡಿಯೂರಪ್ಪ ಸಾಹೇಬ್ರು ನಮ್ಮೆಲ್ಲರಿಗೆ ತಂದೆ ಸಮ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋದ್ವಿ ಯಡಿಯೂರಪ್ಪ ಸರ್ ಮನೆಗೆ. ಯಡಿಯೂರಪ್ಪ ಸರ್ ಮನೆಗೆ ಭಾಳ ಒಳ್ಳೆ ರೀತಿಯಿಂದ ಚರ್ಚೆ ಆಯಿತು. ಚರ್ಚೆ ಆದಮೇಲೆ ಅವರು ಮಾತಾಡಿದ್ರು, ಮಾತಾಡ್ತಕ್ಕಂತೆ ಆದಮೇಲೆ ಯಡಿಯೂರಪ್ಪ ಸಾಹೇಬ್ರು ನಮಗೆ ಅವ್ರಿಗೇನು ಬುದ್ಧಿವಾದ ಹೇಳ್ಬೇಕು ಹೇಳಿದ್ರು. ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬ್ರ ಹತ್ರನೂ ಮನವಿ ಮಾಡ್ಕೊಂಡಿದ್ದೀನಿ. ಏನೇನು ನಾನು ಆಲೋಚನೆ ಮಾಡಿದ್ದೀನೋ ಅದಂತೂ ನಾನು ಬಹಿರಂಗವಾಗಿ ಹೇಳೋಕೆ ಸಾಧ್ಯನೇ ಇಲ್ಲ, ಹೇಳೋದು ಇಲ್ಲ. ನನಗೂ ನಮ್ಮ ನಾಯಕರ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಆದರೆ ಅವರಿಗೆ ನನ್ನ ಮೇಲೆ ವಿಶ್ವಾಸ ಇದೇನೋ ಇಲ್ಲೋ ಅನ್ನೋದು ಅನುಮಾನ ನನಗೆ ಬರ್ತಾ ಇದೆ. ಅವ್ರ ಹತ್ರ ನಾನು ಏನು ಬೇಡಿಲ್ಲ, ನಾನು ಯಾಕಂದರೆ ಅವರು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಜಿಲ್ಲೆ ಕೇಳಿದೆ, ಜಿಲ್ಲಾ ಕೊಟ್ಟರು. ಏತ ನೀರಾವರಿ ಕೇಳಿದೆ, ಏತ ನೀರಾವರಿ ಕೊಟ್ಟರು. ನಾನು ಅವರೇ ಮುಖ್ಯಮಂತ್ರಿಯಾಗಿ ಮುಂದೆ ಹೊರೆದು ಹೋಗ್ಕೊಂಡಿದ್ರೆ ನಾನು ಅವರಿಗೆ ನಾನು ಮನವಿ ಮಾಡ್ಕೊಳ್ತಿದ್ದೆ, ಈ ರೀತಿಯ ನಿರ್ಧಾರ ತಗೊಳ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರು ನನಗೆ ಕೊಟ್ಟಿದ್ದಾರೆ. ಇವತ್ತು ನನ್ನ ರಾಜಕೀಯದ ಜೀವನ ಪ್ರಾರಂಭ ಇಲ್ಲಿಂದಾನೇ ಆಯ್ತು, ಇದೇ ದೇವಸ್ಥಾನದಿಂದ ಆಯ್ತು. ಸಚಿವನು ಇದೇ ದೇವಸ್ಥಾನ. ಏನು ನನ್ನ ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯನೋ ಇಲ್ಲೋ ನನ್ನ ರಾಜಕೀಯ ಜೀವನ ಮತ್ತೆ ಪುನರ್ ಪ್ರಾರಂಭ ಆಗುತ್ತೆ ಅನ್ನೋದು ಆ ಗೋಪಾಲಕೃಷ್ಣನೇ ರಕ್ಷಣೆ ಆಗಿ ಕಾಪಾಡಬೇಕು. ಖಾತೆ ಬದಲಾವಣೆ ಮಾಡೋದಕ್ಕೆ ಆನಂದ್ ಸಿಂಗ್ ಪಟ್ಟು ಹಿಡಿದಿದ್ದಾರೆ. ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ, ಆದ್ರೆ ಏನ ಆಗತ್ತೆ, ಮತ್ತೊಂದು ಸುತ್ತಿನ ಮಾತುಕತೆ ನಡಿಬೇಕಾಗಿದೆ. ಇವೆಲ್ಲವೂ ಕೂಡ ಯಾವುದಕ್ಕೋಸ್ಕರ, ಕೇವಲ ಖಾತೆ ಬದಲಾವಣೆಗೋಸ್ಕರ ಮಾತ್ರನಾ ಅಥವಾ ಅದರ ಹಿಂದೆ ಬೇರೆ ಇನ್ನೊಂದು ರೀತಿಯಾದಂತಹ ಲೆಕ್ಕಾಚಾರಗಳು ಇದೆಯಾ, ಅಥವಾ ಈಗಾಗಲೇ ನಾವು ನೋಡ್ತಾ ಇದೀವಲ್ಲ ಸಾಕಷ್ಟು ಬೇರೆ ಬೇರೆ ರೀತಿಯಂತಹ ಬಿಜೆಪಿನ ಬೆಳವಣಿಗೆಗಳು ಆಗ್ತಾ ಇದೆ, ದೆಹಲಿಗೆ ಅಂದಷ್ಟು ಜನ ಹೋಗ್ತಾ ಇದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ, ಬಂಡಾಯ ಬಿಜೆಪಿ ಆಗ್ತಾ ಇದೆಯಾ, ಬೂದಿ ಮುಚ್ಚಿದ ಕೆಂಡದಂತ ಆಗಿದೆಯಾ, ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ವಿಚಾರಗಳು ಯಾವ ರೀತಿಯಲ್ಲಿ ಸಾಗ್ತಾ ಇದೆ, ಏನ್ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಜೆಡಿಎಸ್ ವಕ್ತಾರರು ಮಾಜಿ ಸಂಸದರಾಗಿರುವಂತಹ ಎಲ್ಆರ್ ಶಿವರಾಮೇಗೌಡ ಅವರು ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಂತ ಅಶ್ವಥ್ ನಾರಾಯಣ ಅವರು ಕೂಡ ಜಾಯ್ನ್ ಆಗ್ತಾರೆ ಈ ಕಾರ್ಯಕ್ರಮದಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ. ನಾಗರಾಜ್ ಯಾದವ್ ಅವರೇ, ಏನಾಗ್ತಾ ಇದೆ ರಾಜ್ಯದ ಪರಿಸ್ಥಿತಿ?
ರಾಜ್ಯದ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇರತಕ್ಕಂಥ ಕಣ್ಣು ಮುಂದೆ ಕಾಣ್ತಾ ಇರತಕ್ಕಂಥ ವಿಚಾರಗಳು. ಬಿಜೆಪಿಯಲ್ಲಿ ಆಗ್ತಕ್ಕಂಥ ಯಾವುದೇ ಬೆಳವಣಿಗೆ ಕಾಂಗ್ರೆಸ್ ಅದಕ್ಕೆ ಮೂಗು ತೋರಿಸ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದು ಅವರ ಆಂತರಿಕ ವಿಚಾರಗಳು. ಆದರೆ ಇಲ್ಲಿ ರಾಜ್ಯದ ಪೋರ್ಟ್ಫೋಲಿಯೋ ಬಗ್ಗೆ, ರಾಜ್ಯದ ಆಡಳಿತದ ಬಗ್ಗೆ ಯೋಚನೆ ಮಾಡಿದಾಗ ಇದು ಹೆಂಗೆ ನಡೀತಾ ಇದೆ, ಭಿನ್ನಮತ ಅಂತಕ್ಕಂಥದ್ದು ಯಾವುದೇ ಪಕ್ಷಕ್ಕಿರಲಿ ಅದು ಸೆರಗಿನಲ್ಲಿ ಬೆಂಕಿನ ಕಟ್ಕೊಂಡು ಓಡಾಡ್ದಂಗೆ ಇರ್ತದೆ, ಏನು ಬೇಕಾದರೂ ಆಗ್ತದೆ, ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಅಂತಕ್ಕಂಥ ಆಗ್ತದೆ. ಇವತ್ತು ಆಗಿರ್ತಕ್ಕಂಥದ್ದು ಎಂಥ ಪರಿಸ್ಥಿತಿ ನಾಯಕತ್ವವನ್ನು ಬದಲಾವಣೆ ಮಾಡ್ತಾರೆ ಅಂದರೆ, ನೆರೆ ಹಾವಳಿ ಇರೋ ಸಂದರ್ಭದಲ್ಲಿ ಕೊರೋನಾ ಅಥವಾ ಮೂರನೇ ಅಲೆ ಬರ್ತದೆ ಅಂತೇಳಿ ಜನರು ಹೆದರಿಕೆಯಿಂದ ಸಾಯ್ತಾ ಇರಬೇಕಾದ್ರೆ ಇವರು ನಾಯಕತ್ವ ಬದಲಾವಣೆಯನ್ನು ಮಾಡ್ತಾರೆ. ಒಂದು 15 ದಿವಸ ಅದೊಂದು ದೊಡ್ಡ ಡ್ರಾಮಾ ನಡೀತದೆ, ಧಾರಾವಾಹಿ ನಡೀತದೆ, 3 ತಿಂಗಳಿಂದ ನಾಯಕತ್ವ ಬದಲಾವಣೆ. ಇನ್ನೊಂದು ಕಡೆ ಯಡಿಯೂರಪ್ಪ ಹೇಳೋದು ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತೀವಿ, ಎಲ್ಲೋ ಒಂದು ಕಡೆ ಧಾರಾವಾಹಿ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಆಡಳಿತದ ಮೇಲೆ ಪರಿಣಾಮವನ್ನು ಬೀಳ್ತದೆ. ಅಧಿಕಾರಿಗಳು ಯಾರ ಮಾತನ್ನು ಕೇಳೋದಿಲ್ಲ. ಮೊನ್ನೆ ಒಂದು ವಾರದ ಹಿಂದೆಗಡೆ ಮಂತ್ರಿಮಂಡಲ ರಚನೆ ಆಗಬೇಕಾದ್ರೆ ಬೊಮ್ಮಾಯಿಯವರು ಆದ ನಂತರ ಕ್ಯಾಬಿನೆಟ್ ಆಗಬೇಕು ಅಂದ್ರೆ ಒಬ್ಬ ಶಾಸಕನು ಕೂಡ ನೆರೆ ಹಾವಳಿ ಜಾಗಿಲ್ಲ, ಕೆಲಸ ಮಾಡಲಿಲ್ಲ ಅಂತಕ್ಕಂಥ ನೋಡಿ ಮಾಧ್ಯಮಗಳು ಇವರೆಲ್ಲವೂ ಕೂಡ ಬೆಳಕು ಚೆಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಾಧ್ಯಮಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸಬೇಕು ಅನ್ನೋದಾದ್ರೆ ನಾವು ಜನಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು, ಕಾನೂನಾತ್ಮಕವಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಅವ್ರ ಪ್ರಣಾಳಿಕೆಗೆ ಕೊಟ್ಟಂಥ ಮಾತುಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮಾತ್ರ ಅವರು ಜನನಾಯಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಜನನಾಯಕರಾಗಲಿಕ್ಕೆ ಸಾಧ್ಯವೂ ಇಲ್ಲ, ನಾಯಕರು ಅಲ್ಲ ಅನ್ಕೊಂಡು ನಾಯಕರು ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಕೊಟ್ಟ ಪೋರ್ಟ್ಫೋಲಿಯೋ ನಡೆಸಲಿಕ್ಕೆ ಏನಾಗಿದೆ ಅವರಿಗೆ, ಯಾವ ಕಾರಣಕ್ಕೋಸ್ಕರ ದೇ ವಾಂಟ್ ರಿಸೋರ್ಸ್ಫುಲ್ ಪೋರ್ಟ್ಫೋಲಿಯೋ ಅಂತ ಅರ್ಥ ಏನು ಅದಕ್ಕೆ? ಯಾವ ಪೋರ್ಟ್ಫೋಲಿಯೋ ಕೊಟ್ಟರು ಅದರಲ್ಲಿ ಬದಲಾವಣೆ ತಂದು ತೋರಿಸಬೇಕಾಗ್ತದೆ. ಒಂದು ವೇಳೆ ಪ್ರವಾಸೋದ್ಯಮ ಮತ್ತು ಪರಿಸರ ಬೆಂಗಳೂರಿನಲ್ಲಿ ಹಾಳಾಗ್ತಾ ಇದೆ, ಇನ್ನೊಂದು ಕೆಲವೇ ದಿನಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಡೆಲ್ಲಿ ಪರಿಸರ ಹಾಳಾಗಿ ಕಾಯಿಲೆಗಳು ಮತ್ತು ರೋಗ ರುಜಿನಗಳು ಬರ್ತಕ್ಕಂಥ ನಾವು ಪರಿಸರ ನೋಡಿದ್ದೀವಿ. ಪರಿಸರ ಅಂತಕ್ಕಂಥದ್ದು ಅಷ್ಟೊಂದು ಸುಲಭವಾದ ವಿಚಾರ ತಿಳ್ಕೊಂಡಿದ್ದಾರೆ ಅವರು. ಹೋಲ್ ಕಂಟ್ರಿ, ಹೋಲ್ ವರ್ಲ್ಡ್ ಇಸ್ ಟಾಕಿಂಗ್ ಅಬೌಟ್ ಕ್ಲೈಮೇಟ್ ಚೇಂಜ್ ಟುಡೇ. ದಿಸ್ ಮಿನಿಸ್ಟರ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎನ್ವೈರನ್ಮೆಂಟ್. ಕೆರಿಬಿಯನ್ ಮಿನಿಸ್ಟರ್ ಆತನಿಗೆ ಕೊಟ್ಟಿರೋ ಪೋರ್ಟ್ಫೋಲಿಯೋ ಕಿತ್ತೋಗಿಬೇಕು, ರಾಜೀನಾಮೆ ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಅಲ್ಲಿಂದ ಓಡಿಸ್ಬೇಕು ಅನ್ನೋ ವಿಚಾರ ಮಾಡಬೇಕು. ಕಾರಣ ಏನು ಅಂತಂದ್ರೆ, ಕಾರಣ ಅಂತಂದ್ರೆ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಇವತ್ತು ಬೇರೆ ದೇಶಗಳು ನೋಡಿ, ಸಣ್ಣ ಸಣ್ಣ ದೇಶಗಳು ಕೇವಲ ಪ್ರವಾಸೋದ್ಯಮದೇ ಅವರ ಆರ್ಥಿಕ ಬೆಳವಣಿಗೆ ಕಾರಣ ಆಗ್ತದೆ. ಇವರಿಗೆ ಪ್ರವಾಸೋದ್ಯಮ ಗೊತ್ತಿಲ್ಲ, ಪರಿಸರ ಅನ್ನೋದು ಗೊತ್ತಿಲ್ಲ, ಕೇವಲ ಲೂಟಿ ಹೊಡೆಯೋದು ಗೊತ್ತೇನೆ ಇವರಿಗೆ. ಅದು ಅವರ ಪಕ್ಷದ ಆಂತರಿಕ ವಿಚಾರ ಆದರೂ ಕೂಡ ಇದು ಪರಿಣಾಮ ಬೀಳ್ತಾ ಇರತಕ್ಕಂಥದ್ದು ಜನಸಾಮಾನ್ಯರ ಮೇಲೆ, ಅಧಿಕಾರದ ಮೇಲೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿ, ಈ ಭಿನ್ನಮತ ಅಂತದ್ದು ಬಿಜೆಪಿಗೆ ಡಿಎನ್ಎಗೆ ಜೊತೆಲಿ ಬಂದಂತ ಜೀನ್ಸ್ ನಲ್ಲಿ ಬಂದಂತ ಒಂದು ರೀತಿ ಆಗಿದೆ. ಮೇಡಮ್, ನಾನು ಹೇಳ್ತೀನಿ ಕೇಳಿ, ಬಿಜೆಪಿ ಅಧಿಕಾರಕ್ಕೆ ಬಂದಾಗೆಲ್ಲ ಮೂರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಇತಿಹಾಸ. ನಿಮಗೆ ಲಾಭ ಆಗಿದೆಯಲ್ಲ ಸರ್, ಅದರ ಬಗ್ಗೆ ಮಾತನಾಡೋಣ. ನಮ್ಮ ಲಾಭ ಆಮೇಲೆ ನೋಡೋಣ. ಅದು ಜನರ ಮೇಲೆ ಆಗ್ತಾ ಇರೋ ಪರಿಣಾಮದ ಬಗ್ಗೆ ನನ್ನ ಕಳಕಳಿ ಅನ್ಬಿತಾ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಅದರ ಬಗ್ಗೆ ಮಾತ್ರ ಕಾಳಜಿ ವಹಿಸಿದೆ. ವಿಪಕ್ಷವಾಗಿ ಇನ್ನೂ ಕೂಡ ನೀವು ಕೂಡ ಮಾತನಾಡಬಹುದಾಗಿತ್ತು, ಇದರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಬಹುದಾಗಿತ್ತು, ಮಾಡ್ತಾ ಇಲ್ಲ ಕಾಂಗ್ರೆಸ್ ಅಂತ. ಸರ್, ಎಲ್ಲರೂ ಶಿವರಾಮೇಗೌಡ ಅವರೇ, ಏನ್ ಸರ್ ಕೊರೋನಾದ ಪರಿಸ್ಥಿತಿ ಇದೆ, ಇನ್ನೊಂದು ಕಡೆ ಈಗಾಗಲೇ ಜನ ಸಂಕಷ್ಟದಲ್ಲಿದ್ದಾರೆ, ಯಾರು ಕೂಡ ಅಧಿಕಾರಿಗಳ ಮಾತು ಕೇಳದಂತಹ ಪರಿಸ್ಥಿತಿ ಇದೆ, ಇಂತಹ ಸಂದರ್ಭದಲ್ಲಿ ಖಾತೆ ಖ್ಯಾತೆ ಆಗ್ತಾ ಇದೆ, ಬಿಕ್ಕಟ್ಟುಗಳ ನಿರ್ಮಾಣ ಆಗ್ತಾ ಇದೆ, ಸಿಎಂ ನೋಡಿದ್ರೆ ಪಾಪ ಏನು ಮಾಡೋದಕ್ಕಾಗದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಇಲ್ಲಿ ಅಂತ ಹೇಳಿ. ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪಬ್ಲಿಕ್ ಮ್ಯಾಂಡೇಟರಿ ಒಂದು ಕಡೆ ಸರಿಯಾಗಿ ಕೊಡದೇ ಇದ್ರೆ ಜನ ಏನಾಗುತ್ತೆ ಅನ್ನೋದಕ್ಕೆ ಈ ಕಳೆದ 2-3 ವರ್ಷದಿಂದಲೂ ಸಹಿತ ನಡ್ಕೊಂಡ್ ಬಂದಿರತಕ್ಕಂಥ ದಾರಿನೇ ಗೊತ್ತಾಗ್ತದೆ. ಈಗ ಉದಾಹರಣೆಗೆ, ಫಸ್ಟ್ ಕಡಿಮೆ ಯಾವ ಪಾರ್ಟಿಗೂ ಸಹಿತ ಮೆಜಾರಿಟಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು JDS ಎರಡೂ ಸೇರಿ ರಾಜ್ಯಭಾರ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹಿತ ಇವ್ರದ್ದು ತಾಪತ್ರಯ ಆಯ್ತು, 17 ಜನ ಕಿತ್ಕೊಂಡು ಹೊರಗೆ ಹೋದ್ರು, ಹೊರಗೆ ಹೋಗ್ಲಿಲ್ಲ. ಅದಕ್ಕೇನೆ ಈಗ್ಲಾದ್ರೂ ಸಹಿತ ಈ ಕರ್ನಾಟಕದ ಜನ ಮುಂದೆ ಯಾವ ಪಕ್ಷಕ್ಕಾದ್ರೂ ನೀವು ಮತ ನೀಡಿ, ಒಂದು ಪಕ್ಷಕ್ಕೆ ಮ್ಯಾಂಡೇಟ್ ಕೊಡದೇ ಇದ್ರೆ ಯಾವುದೇ ಒಂದು ಸರ್ಕಾರ ಮತ್ತು ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಬರೋದಕ್ಕೆ ಸಾಧ್ಯವೇ ಜನರ ತಪ್ಪು ಅಂತ ಹೇಳಿ. ಒಂದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಅಥವಾ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು, ನಾನೊಂದು ಸಲಹೆ ಕೊಡ್ತೀನಿ. ಈಗ ಸರ್ಕಾರಿ ಆಯೋಗದ ಪ್ರಕಾರ ಸರ್ಕಾರಿ ಕೊಟ್ಟಂಥ ಸೂಚನೆ ಮೇಲೆ 15% MLAಗಳನ್ನ ಮಂತ್ರಿ ಮಾಡಬೇಕು ಅಂತ ಇದೆ. 15+ ಈಗ ನಮ್ಮಲ್ಲಿ 224 ಇದೆ, 224 ಮಾತ್ರ ಲೆಕ್ಕ ತಗೊಂಡಿದ್ದಾರೆ, ಇನ್ನೊಂದು 75 ಸೇರಿದ್ರೆ
ಮುನ್ನೂರು ಆಗ್ತದೆ, ಮುನ್ನೂರು ಜನಕ್ಕೆ ಆಗ 13-45 ಇವರೆಲ್ಲ ಸಮಾಧಾನ ಮಾಡಬಹುದು. ಸರ್ಕಾರ ಜನ ತಪ್ಪು ಮಾಡಿದ್ರೆ ನಂಬಿಕೆ, ಜನ ಜನ ನಂಬಿಕೆ ಇಟ್ಕೊಂಡು ಅಧಿಕಾರ ದುರುಪಯೋಗ. ಮ್ಯಾಂಡೇಟ್ ತಪ್ಪಿಲ್ಲ, ಇನ್ನು ಮುಂದಾದ್ರೂ ಸಹಿತ ಯಾವ್ದಾರ ಪಕ್ಷ ಮನವಿ ಮಾಡಿದ್ರೆ ಅವ್ರು ತಪ್ಪು ಮಾಡಿದ್ರೆ ಜನಗಳ ಮೇಲೆ ಗುಬೆ ಕೂಡಿಸಿಬಿಟ್ಟಿದ್ದಾರೆ. ನಾನು ಮಾತಾಡ್ತೀನಿ, ನಮ್ಮ ಜೊತೆ ಈಗ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಶ್ವಥ್ ನಾರಾಯಣ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇಡೀ ರಾಜ್ಯ ನೋಡ್ತಾ ಇದೆ ಸರ್, ಏನ್ ಆಗ್ತಾ ಇದೆ? ಅಭಿವೃದ್ಧಿಯ ಕೆಲಸಗಳನ್ನು ಬಿಟ್ಬಿಡೋಣ, ಅಟ್ ಲೀಸ್ಟ್ ಒಂದು ಸಮಾಧಾನಕರವಾಗಿ ಸರ್ಕಾರ ನಡೀತಾ ಇದೆ ಅಂದ್ರೆ ಅದು ಕೂಡ ಇಲ್ಲ. ಏನ್ ಸರ್, ಏನ್ ಆಗ್ತಾ ಇದೆ? ಮೊನ್ನೆ ಕೂಡ ನೀವು ಮಾತನಾಡುವಾಗ ಹೇಳಿದ್ರೆ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿ, ಈಗ ನೋಡಿದ್ರೆ ಯಾವ್ದು ಸರಿಯಾಗುವಾಗ ಕಾಣಿಸ್ತಾ ಇಲ್ವಲ್ಲ? ಸರಿಯಾಗಿದೆ ಅಂತ ಹೇಳುದು ಅವರು. ಮೇಡಮ್ ನಮಸ್ತೆ. ಈಗ ನಮ್ಮ ಸ್ನೇಹಿತರಾದ ನಾಗರಾಜ್ ಯಾದವ್, ಶಿವರಾಮೇಗೌಡರು ಮಾತಾಡುವಾಗ ನಾನು ನೋಡಿದೆ. ಶಿವರಾಮೇಗೌಡರು ಒಂದು ಬಹಳ ಪೊಲಿಟಿಕಲ್ ಆಗಿ ಒಂದು ಮೆಚೂರ್ಡ್ ಆಗಿ ಮಾತಾಡೋರು ಸರ್. ಅವ್ರು ಹೇಳೋರು, ಈ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಈ ಫ್ರಾಕ್ಷನ್ ಮ್ಯಾಂಡೇಟ್ ಕೊಟ್ಟಂತ ಸಂದರ್ಭದಲ್ಲಿ ಈ ತರ ಆಗುವಂತದ್ದು. ಕ್ಲಿಯರ್ ಮೆಜಾರಿಟಿ ಇದ್ದೀರೆ, ಅದು ಜೆ ಡಿ ಎಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಕ್ಲಿಯರ್ ಮೆಜಾರಿಟಿ ಇದ್ರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಈ ತರದ ಈಗ ಇವತ್ತಿನ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಯಾವುದೇ ಪಾರ್ಟಿ ಯಾವುದೇ ಸರ್ಕಾರ ಇದ್ದಿದ್ರು ಸಹ ಪರಿಸ್ಥಿತಿ ಈ ರೀತಿ ಬರ್ತದೆ. ಇವತ್ತು ನಾಗರಾಜ್ ಯಾದವ್ ಬಹಳ ಮಾತಾಡ್ತಾರೆ, ಕಾಂಗ್ರೆಸ್ ಇರ್ತಕ್ಕಂತ ಫುಲ್ ಮೆಜಾರಿಟಿ ಇರ್ತಕ್ಕಂತ ಪಂಜಾಬ್ ಅಲ್ಲಿ ಏನ್ ಪರಿಸ್ಥಿತಿ ಇದೆ, ರಾಜಸ್ಥಾನ ಯಾವಾಗ್ಲೂ ಕೂಡ ರಾಜ್ಯ ಬಿಟ್ಟು ಪಲಾಯನ ಮಾಡಬೇಡಿ. ಸಿದ್ದರಾಮಯ್ಯ ಇದ್ದಾಗ ಆಯ್ತಾ, ಎಸ್ ಎಂ ಕೃಷ್ಣ ಇದ್ದಾಗ ಆಯ್ತಾ, ನಮ್ಮಲ್ಲೂ ಭಿನ್ನಮತ ಇತ್ತು, ಬಂಗಾರಪ್ಪನವರು ವೀರಪ್ಪನ ಇದ್ದಾಗ ಇದ್ದಿದ್ದು ಒಪ್ಕೊಳ್ತೀನಿ. ಅದು ರಾಜ್ಯದ ಪಂಜಾಬ್ಗೆ ಆರೂವರೆ ಕೋಟಿ ಕನ್ನಡಿಗರಿಗೆ ಉತ್ತರ ಕೊಡಬೇಕು. ದಯಮಾಡಿ ನಾವು ಮಾತಾಡೋದು ಕೇಳಿಸ್ಕೊಳ್ಳಿ. ನೋಡಿ ಮೇಡಮ್, ಈ ತರದ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆಗಳು ಆಗುವಂತದ್ದು ಸಹಜ. ಕರ್ನಾಟಕದಲ್ಲಿ ಇಂತ ಬೆಳವಣಿಗೆಗಳು ಸಾಕಷ್ಟು ಸಂದರ್ಭದಲ್ಲಿ ಆಗಿದೆ. ಆನಂದ್ ಸಿಂಗ್ ಅವರು ಸಂದರ್ಭದಲ್ಲಿ ಆಗ್ತಾ ಇರುವಂತದ್ದು ಇಂತಹದ್ದೆಲ್ಲವೂ ಅಂತ ಹೇಳಿ, ಈಗ ನೀವೆಲ್ಲ ಒಂದು ರೀತಿಯಾದಂತ ಸರ್ಕಾರ ತಂದು ಅತ್ಯುತ್ತಮ ಆಡಳಿತ ಕೊಡ್ತೀವಿ ಅಂತ ಎಲ್ಲರನ್ನ ಕರ್ಕೊಂಡು ಬಂದ ಆಯ್ತು. ಅದು ಏನಾಗ್ತಾ ಇದೆ, ಜನ ಪ್ರತಿ ಬಾರಿ ಕೂಡ ಇಂಥದ್ದೇ ನೋಡ್ಬೇಕಲ್ವಾ? ಈಗ ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಅಶ್ವಥ್ ನಾರಾಯಣ ಅವರೇ? ಈಗ ನೀವು ಹೇಳಿದ್ರಿ ಇಂಥದ್ದೆಲ್ಲ ಬೆಳವಣಿಗೆಗಳು ಸಹಜ ಅಂತ. ಜನರಿಗೆ ಸಹಜ ಅಲ್ಲ ಸರ್, ಜನರ ಅಭಿವೃದ್ಧಿ ಕೆಲಸವನ್ನ ನೋಡ್ತಾರೆ, ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾರೆ. ನೀವೇ ಎಲ್ಲರನ್ನ ಕರ್ಕೊಂಡು ಬಂದು ಈಗ ಇಲ್ಲಿ ಅವರನ್ನ ಶಾಸಕರುಗಳನ್ನಾಗಿ ಮಾಡಿದ್ರಿ, ಸಚಿವರುಗಳನ್ನಾಗಿ ಮಾಡಿದ್ರೆ ಅಟ್ ಲೀಸ್ಟ್ ಸರಿ ಆಗುತ್ತಪ್ಪ ಇನ್ನಾದ್ರು ಅಂತ ಅಂದ್ಕೊಂಡ್ರೆ ಮತ್ತೆ ಇದೇ ಹಳೆ ನಾಟಕಗಳನ್ನೇ ನೋಡ್ಬೇಕಲ್ವಾ ಇಲ್ಲಿ ಅಂತ ಹೇಳಿ. ಹಾಗಾದ್ರೆ ಕೆಲಸವಾದ ಅಭಿವೃದ್ಧಿಯ ವಿಚಾರವನ್ನ ಯಾರು ತೆಗೆದುಕೊಳ್ತಾರೆ ಮನಸ್ಸಿಗೆ? 29 ಜನ ಮಂತ್ರಿಗಳಲ್ಲಿ ಒಂದ್ ಮಂತ್ರಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಮೇಡಮ್. ಇನ್ 28 ಜನ ಕೆಲಸ ಮಾಡ್ತಾ ಇದ್ರಲ್ಲ, ಒಂದ್ ಮಂತ್ರಿ ಸಮಸ್ಯೆ ಆಗಿದ್ರು. ಕೆಲವೊಂದು ರಾಜಕೀಯ ಬೆಳವಣಿಗೆಯಲ್ಲಿ ಈ ತರ ಆಗ್ತದೆ. ಕೆಲವರು ಹೈಕಮಾಂಡ್ ಮೀಟ್ ಮಾಡ್ತಾರೆ, ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಒಬ್ಬರು ಮಾತ್ರ ಮಂತ್ರಿಗಳ. ಮೇಡಮ್, ಡೆಲ್ಲಿಗೆ ಹೋಗೋ ವಿಷಯ ಬಿಟ್ಬಿಡಿ, ಮಂತ್ರಿಗಳಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಆನಂದ್ ಸಿಂಗ್ ಅವ್ರ ಸಮಸ್ಯೆ ಇದೆ. ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಇದನ್ನ ಕೂತ್ಕೊಂಡು ಮಾತಾಡಿ ಸಾಕು ಸರ್, ನೆಕ್ಸ್ಟ್ ಏನಾದ್ರೂ ಆಗೋದಕ್ಕೆ. ಮೇಡಮ್, ನೀವ್ ಯಾಕೆ ಅವ್ರ ಮಾತು ಕೇಳ್ತಾ ಇದ್ರೆ? ಎಂಟಿಬಿ ನಾಗರಾಜ್ ನಾಟ್ ಹ್ಯಾಪಿ ಟುಡೇ. ಅಲ್ಲ, ಇವತ್ತು ಅವ್ರು ತಣ್ಣಗಾಗಿದ್ದೀನಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕವಾಗಿ ತೇಪಿ ಹಚ್ಚತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ರೆ, ಎಂಟಿಬಿ ನಾಗರಾಜ್ ನಾಟ್ ಹ್ಯಾಪಿ ಆನ್ ದಿಸ್ ಮ್ಯಾಟರ್. ವೆರಿ ಶಾರ್ಟ್ಲಿ ವಿಲ್ ಬಿ ಡಿಬೇಟಿಂಗ್ ನ್ಯೂಸ್ 8 ಇನ್ ದ ಸೇಮ್ ಮ್ಯಾಟರ್. ಸರ್, ಹಂಗಂದ್ರೆ ಏನೋ ಮಾತುಕತೆ ಆಗಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ, ಏನ್ ಆಗ್ತಾ ಇದೆ ಮಾತಾಡ್ತೀನಿ ಸರ್. ಅಶ್ವಥ್ ನಾರಾಯಣ ಅವರು ಇದ್ರ ಬಗ್ಗೆ ಕೂಡ ನಾನು ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ನಿಜವಾಗ್ಲೂ ಈಗ ಬೇಕಾಗಿರೋದು ಏನು ರಾಜ್ಯಕ್ಕೆ? ಆದ್ರೆ ಆಗ್ತಾ ಇರೋದು ಏನು? ಯಾವ ರೀತಿಯಾಗಿ ಬಂಡಾಯವನ್ನ ಶಮನ ಮಾಡ್ತಾರೆ? ಅಭಿವೃದ್ಧಿ ಕೆಲಸಗಳಾಗುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಾಗುತ್ತೆ? ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ಇದರಲ್ಲಿ ತೆಗೆದುಕೊಳ್ಳುತ್ತಾ ಅಥವಾ ಸೈಲೆಂಟ್ ಆಗಿ ನೋಡುತ್ತಾ? ಇವೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ, ನಮ್ಮ ಕೈಯಲ್ಲೇ ಇದೆ ನಮ್ಮ. ಇನ್ನು ಆನಂದ್ ಸಿಂಗ್ ಅವರ ಸಮಸ್ಯೆ ಇವತ್ತೇ ಬಗೆಹರಿಯಲಿದೆ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇವತ್ತೇ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಸಮಸ್ಯೆ ಬಗೆಹರಿಯುತ್ತೆ, ನಾನು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆ ಕೂಡ ಚರ್ಚೆ ಮಾಡ್ತೇನೆ ಅನ್ನುವಂತಹ ಮಾತನ್ನ ಸಿಎಂ ಹೇಳಿದ್ದಾರೆ. ಈ ಮೂಲಕ ಈಗ ಇದ್ದಂತಹ ಈ ಒಂದು ಬಿಕ್ಕಟ್ಟು ಶಮನ ಆಗತ್ತೆ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ನಾನು ಈ ಎಲ್ಲ ಸಭೆಗಳಲ್ಲಿ ಅವ್ರು ಬಂದಿರೋದು ಗೊತ್ತಿದೆ,
ಯಡಿಯೂರಪ್ಪನವರು ಕೂಡ ಮಾತಾಡಿದ ಗೊತ್ತಿದೆ. ಈಗ ತಾನೇ ಬಂದಿದ್ದೇನೆ, ಈಗ ಮೇಲೆ ಸಂಪರ್ಕವನ್ನು ಮಾಡ್ತೇನೆ, ಅವ್ನು ಭೇಟಿ ಆಗ್ತೇನೆ. ಇಲ್ಲ ನನಗೆ ಗೊತ್ತಿಲ್ಲ, ನಾನು ಯಡಿಯೂರಪ್ಪರ ಸಂಪರ್ಕದಾಗೂ ಇಲ್ಲ, ಯಾಕಂದ್ರೆ ಇಲ್ಲೇ ಬೆಳಗ್ಗಿನಿಂದ ಸಾಯಂಕಾಲ ಇಲ್ಲಿದ್ದೀನಿ. ಇನ್ನು ಮೇಲೆ ಯಡಿಯೂರಪ್ಪ ಜಿ ಹತ್ರ ಮಾತಾಡ್ತೇನೆ, ಆನಂದ್ ಸಿಂಗ್ ಅವರತ್ರ ಮಾತಾಡ್ತೇನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಶರಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಶರಥ್, ಈಗ ಇವತ್ತೇ ಸಮಸ್ಯೆ ಇತ್ಯರ್ಥ ಆಗತ್ತೆ ಅಂತ ಹೇಳಿದ್ದಾರೆ ಸಿಎಂ ಅವರು. ಸೊ ಈಗ ಮಾತುಕತೆ ಎಷ್ಟು ಹೊತ್ತಿಗೆ ನಡೆಯುತ್ತೆ, ಒಂದು ರೀತಿಯಲ್ಲಿ ಅವರ ಮಾತಿನ ಪ್ರಕಾರವೇ ಹೇಳೋದಾದ್ರೆ ಆ ಒಂದು ಖಾತೆ ಖ್ಯಾತೆಯಲ್ಲಿ ಖಾತೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟು ಇರೋದಿಲ್ವಾ ಹಾಗಾದ್ರೆ ಅಂತ. ನವಿತಾ ಜೈನ್, ತಾವು ಬಯಸಿದ ಖಾತೆ ಸಿಗದೇ ಹೋದರೆ ಸಚಿವ ಸ್ಥಾನಕ್ಕೆ ಮಾತ್ರವಲ್ಲ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೇನೆ, ನನ್ನ ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳ್ತೇನೆ ಅಂತ ಹೇಳಿದ್ದಂಥ ಆನಂದ್ ಸಿಂಗ್ ಇವತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ನೇರವಾಗಿ ಬಂದು ಭೇಟಿಯಾಗಿದ್ದಾರೆ. ತಮ್ಮ ಅಳಲನ್ನು, ತಮ್ಮ ಅಹವಾಲನ್ನು, ತಮ್ಮ ಮನವಿಯನ್ನು ಯಡಿಯೂರಪ್ಪನವರ ಮುಂದೆ ಹೇಳಿಕೊಂಡಿದ್ದಾರೆ. ನನಗೆ ಹೇಳಿಕೊಳ್ಳುವಂಥ ರಾಜ್ಯದಲ್ಲಿ ಜಾತಿಯ ಬೆಂಬಲ ಇಲ್ಲ, ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಪಕ್ಷದ ವಿರುದ್ಧ ಸೆಡ್ಡು ಹೊಡೆಯುವುದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ತೊಡಕೊಳ್ಳೋದಿಲ್ಲ, ಜೊತೆಗೆ ಪಕ್ಷದ ವಿರುದ್ಧ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡೋದಿಲ್ಲ. ನಾನು ಪ್ರಬಲನಾಗಿಲ್ಲ, ಜೊತೆಗೆ ನಾನು ಈಗ ಆಲ್ರೆಡಿ ಅನೇಕ ಬಾರಿ ಪಕ್ಷಾಂತರ ಆಗಿರೋದ್ರಿಂದ ಮತ್ತೊಂದು ಪಕ್ಷಕ್ಕೂ ಹೋಗಿ ನಾನು ರಾಜಕೀಯವನ್ನು ಮುಂದುವರಿಸೋದಿಲ್ಲ. ನೀವು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆದರೆ ಮುಂದುವರಿಯುತ್ತೇನೆ, ಇಲ್ಲ ಅಂತ ಹೇಳಿದ್ರೆ ರಾಜಕೀಯ ಸನ್ಯಾಸತ್ವವನ್ನು ತೆಗೆದುಕೊಳ್ತೇನೆ, ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿ ಯಡಿಯೂರಪ್ಪನವರ ಮುಂದೆ ಭಾವನಾತ್ಮಕವಾಗಿ ಆನಂದ್ ಸಿಂಗ್ ತಮ್ಮ ಎಲ್ಲ ಅಳನನ್ನು ಹೇಳಿಕೊಂಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಅಷ್ಟೇ ಸಾಕಷ್ಟು ಬುದ್ಧಿವಾದವನ್ನು ಹೇಳಿಕಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ, ದುಡುಕಿನಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಅದು ನಿಮ್ಮ ರಾಜಕೀಯ ಜೀವನದ ಮೇಲೆ ಪೆಟ್ಟು ಬೀಳುತ್ತೆ, ಸಾಕಷ್ಟು ಆಲೋಚನೆ ಮಾಡೋಣ, ಸಿಎಂ ಬಸವರಾಜ ಬೊಮ್ಮಾಯಿಯವರ ಜೊತೆ ಕೂಡ ಚರ್ಚೆ ಮಾಡೋಣ, ಮುಂದಿನ ಹಂತದಲ್ಲಿ ಯಾವ ರೀತಿ ನಿರ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ, ಆಗ ನೋಡೋಣ ಅಂತ ಹೇಳಿ ಯಡಿಯೂರಪ್ಪನವರು ಕೂಡ ಬುದ್ಧಿವಾದವನ್ನು ಹೇಳಿ ಕಳಿಸಿದ್ದಾರೆ. ಆದರೂ ಮತ್ತೆ ವಾದವನ್ನು ಮುಂದುವರಿಸಿದಂಥ ಆನಂದ್ ಸಿಂಗ್ ಈಗ ಕಳೆದ ಬಿಜೆಪಿ ಅವಧಿ ಬಂದ ನಂತರ ಮೂರು ಬಾರಿ ಸಚಿವ ಸ್ಥಾನವನ್ನು ಬದಲಾವಣೆ ಮಾಡಿದ್ದಾರೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂಥ ಖಾತೆಯನ್ನೇ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನನ್ನನ್ನು ತೀವ್ರವಾಗಿ ನೆಗ್ಲೆಕ್ಟ್ ಮಾಡಲಾಗಿದೆ, ಇನ್ನೂ ಕೂಡ ಮುಂದುವರಿಸಿದರೆ ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಬರುತ್ತೆ, ನಾನು ರಾಜಕೀಯ ಜೀವನವನ್ನು ಕೊನೆಗೊಳಿಸ್ತೇನೆ, ಇಲ್ಲಿಗೆ ಗುಡ್ ಬೈ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಯಡಿಯೂರಪ್ಪನವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ಇದೀಗ ಬಸವರಾಜ ಬೊಮ್ಮಾಯಿಯವರನ್ನು 7 ಗಂಟೆ ನಂತರ, ಯಾಕಂದರೆ ಈಗ ಆಲ್ರೆಡಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೆಲವಷ್ಟು ಅತ್ಯಂತ ಪ್ರಮುಖ ಸಭೆಗಳು ನಡೀತಾ ಇರೋದ್ರಿಂದ ಸಭೆಗಳ ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ಇವತ್ತು ಆನಂದ್ ಸಿಂಗ್ ಭೇಟಿ ಮಾಡ್ತಾರೆ, ಜೊತೆಗೆ ರಾಜುಗೌಡ ಕೂಡ ಬರ್ತಾರೆ. ಅಲ್ಲಿ ಸಿಎಂ ಬೊಮ್ಮಾಯಿಯವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆದರೆ ನಮ್ಮ ಸಿಕ್ಕಿರುವಂಥ ಮೂಲಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆಯ ಜೇನುಗೂಡಿಗೆ ಯಡಿಯೂರಪ್ಪನವರಾಗಲಿ ಅಥವಾ ಸಿಎಂ ಬಸವರಾಜ ಬೊಮ್ಮಾಯಿಯವರಾಗಲಿ ಯಾವ ಕಾರಣಕ್ಕೂ ಕೂಡ ಮುಂದೆ ಹೋಗೋದಿಲ್ಲ. ಆ ಜೇನುಗೂಡಿಗೆ ಕೈ ಹಾಕಿದ್ದಾದರೆ ಸಾಕಷ್ಟು ಜನ ಅತೃಪ್ತರು, ಕೆಲವಷ್ಟು ಬಂಡಾಯ ಎದ್ದೇಳುವಂಥ ಸನ್ನಿವೇಶಗಳು ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದ್ದಾವೆ. ಎಂ ಟಿ ಬಿ ನಾಗರಾಜ್, ಆರ್ ಶಂಕರ್ ಸೇರಿದಂತೆ ಕೆಲವಷ್ಟು ಜನ ಮಂತ್ರಿ ಆಕಾಂಕ್ಷಿಗಳಿಗೆ ನಿರಾಸೆಯಾಗಿದೆ. ಒಂದು ವೇಳೆ ಆನಂದ್ ಸಿಂಗ್ ತುಳಿದ ದಾರಿಯನ್ನೇ ಬೇರೆಯವರು ತುಳಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆಯಲ್ಲಿ ನಿರ್ಧಾರ ಇಲ್ಲ ಅಂತ ಹೇಳಲಾಗ್ತಿದೆ. 7 ಗಂಟೆ ನಂತರ, ಇವತ್ತು 7 ಗಂಟೆ ನಂತರ ಸಿಎಂ ಬೊಮ್ಮಾಯಿಯವರನ್ನು ಭೇಟಿ ಮಾಡಿ ಆನಂದ್ ಸಿಂಗ್ ತಮ್ಮ ಅಳನನ್ನು ಹೇಳಿಕೊಡ್ತಾರೆ. ಅದಾದ ಬಳಿಕ ಮುಖ್ಯಮಂತ್ರಿಗಳು ಯಾವ ರೀತಿ ಪರಿಹಾರವನ್ನು ಕೊಡ್ತಾರೆ, ಅದರ ಮೂಲಕ ಎದ್ದಿರುವಂಥ ಆನಂದ್ ಸಿಂಗ್ ಬಂಡಾಯ, ಆನಂದ್ ಸಿಂಗ್ ಏನು ವಿವಾದ ಇದ್ದಿದೆ ಅದೆಲ್ಲವೂ ಕೂಡ ಬಗೆಹರಿಯುತ್ತಾ, ಅಥವಾ ಆನಂದ್ ಸಿಂಗ್ ತಾವೇ ಹೇಳಿದಂತೆ ತಮ್ಮ ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳ್ತಾರಾ, ಹೇಳಿಕೊಳ್ಳುವಂತೆ ನಡ್ಕೊಳ್ತಾರಾ, ಅಥವಾ ಇವರ ಭರವಸೆಯ ಮಾತುಗಳನ್ನು ಕೇಳಿಕೊಂಡು ಅದೇ ಖಾತೆಯನ್ನು ಮುಂದುವರಿಸ್ತಾರ ಅನ್ನೋದು ಮುಂದೆ ನೋಡ್ಬೇಕಿರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ದರ್ಶಕ ಡೀಟೇಲ್ಸ್ಗೆ. ನಿಜವಾಗ್ಲೂ ಇರುವಂತಹ ಕುತೂಹಲ ಅದೇ, ಶಮನ ಇಲ್ಲೇ ಆಗತ್ತಾ, ಇಂತಹ ಒಂದು ಬಿಕ್ಕಟ್ಟು ಇದೆ. ಸೊ ಆನಂದ್ ಸಿಂಗ್ ಖಾತೆ ಖ್ಯಾತೆಗೆ ಕ್ಲೈಮ್ಯಾಕ್ಸ್ ಸಿಗುತ್ತಾ, ಟ್ರಬಲ್ ಶೂಟರ್ ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಶಮನವನ್ನುಗೊಳಿಸುವಂತಹ ಪ್ರಯತ್ನ ಮಾಡ್ತಾರೆ, ಸಿಎಂ ಅವರ ಮಾತನ್ನ ಕೇಳಿ ಎಸ್ ವೈ ಹೇಳಿದ ಹಾಗೆ ನಡ್ಕೊಳ್ತಾರ, ಏನಾಗುತ್ತೆ ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಹೈ ವೋಲ್ಟೇಜ್ ಮೆಗಾ ಪೋಲ್. ವೆಲ್ಕಮ್ ಬ್ಯಾಕ್. ಬಿಜೆಪಿ ಬಂಡಾಯ ಏನಾಗತ್ತೆ, ಶಮನ ಆಗತ್ತಾ, ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇಲ್ಲಿ ಯಾವ ರೀತಿಯಾಗಿ ಶಮನಗೊಳಿಸ್ತಾರೆ, ಯಾಕಂದ್ರೆ ಇನ್ನೂ ಕೂಡ ಅಭಿವೃದ್ಧಿಯ ಕೆಲಸಗಳು ಆಗಬೇಕಾಗಿದೆ, ಆದರೆ ಯಾವುದು ಕೂಡ ನಡೀತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಇದೆ. ನಾಗರಾಜ್ ಅವರೇ, ನಿಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲೇ ಈ ತರ ಆಯ್ತು, ಅಂದ್ರೆ
ಕಾಂಗ್ರೆಸ್ ಮತ್ತು ಜೆಡಿಎಸ್ ಇರುವಂತಹ ಸಂದರ್ಭದಲ್ಲಿ ಈ ತರ ನೋಡ್ಕೊಂಡೇ ಬಂದ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಆಗಿದ್ದು ಅವರ ನೇತೃತ್ವ ಅವರು ಅಧಿಕಾರದಲ್ಲಿದ್ದಲ್ಲಿ ಸರ್ಕಾರದ ನೇತೃತ್ವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗಿರ್ಲಿಲ್ಲ, ಜೆಡಿಎಸ್ ನೇತೃತ್ವದ ಸರ್ಕಾರ ಆಗಿತ್ತು, ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಆಗಿತ್ತು. ಅವರೆಲ್ಲರನ್ನು ಒಟ್ಟಿಗೆ ತಗೊಂಡೋಗಿದ್ದೇ ಆಗಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಸೊ ಡೋಂಟ್ ಬ್ಲೇಮ್ ಕಾಂಗ್ರೆಸ್. ಸಮಯವನ್ನು ಅವ್ರು ತಗೊಳ್ತಾ ಇದ್ದಾರೆ. ನಾವು ಕೊಡ್ದಾಗ ನಾವು ಕೊಟ್ಟಿದ್ ಕುರ್ಚಿ ಇರ್ಲಿ, ಕುರ್ಚಿ ಕೊಟ್ಬಿಟ್ಟು ನಿದ್ದೆ ಮಾಡಿರ್ಲಿಲ್ಲ. ಅದಾಯ್ತು. ಈಗ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಎರಡು ಪವರ್ ಸೆಂಟರ್ಗಳಾಗಿರ್ತಕ್ಕಂಥ ಕಣ್ಣು ಮುಂದೆ ಇದೆ. ಒಂದು ಬೊಮ್ಮಾಯಿ ಅವರ ಪವರ್ ಸೆಂಟರ್ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತಾರೆ, ಇನ್ನೊಂದು ಪಕ್ಷದಲ್ಲಿ ಇರ್ತಕ್ಕಂಥ, ಇನ್ನೊಂದು ಟ್ರಬಲ್ ಶೂಟರ್ ಹೆಸರಲ್ಲಿ ಇರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು. ಇದು ಟೂ ಇಂಜಿನ್ ಸರ್ಕಾರ ಅಂದ್ರಲ್ಲ ಕೇಂದ್ರ ಸರ್ಕಾರ, ಇಲ್ಲಿ ಮೂರು ಇಂಜಿನ್ ಆಗ್ಬಿಟ್ಟಿದೆ. ಈಗ ಯಡಿಯೂರಪ್ಪನವ್ರದ್ದು ಇಂಜಿನ್, ಬೊಮ್ಮಾಯಿ ಅವ್ರದ್ದು ಇಂಜಿನ್, ಮೋದಿ ಸಾಹೇಬ್ರದ್ದು ಇಂಜಿನ್, ಮೂರು ದಿಕ್ಕಾಗ್ಬಿಟ್ಟಿದೆ ಬಿಜೆಪಿ ಕತೆ, ಮೂರು ಬಾಗಿಲಾಗ್ಬಿಟ್ಟಿದೆ. ಇದು ಬಹಳ ಡೇಂಜರಸ್. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ವಿಚಾರದಲ್ಲಾಗಿರೋ ನೆರೆ ಹಾವಳಿ ವಿಚಾರದಲ್ಲಿರ್ಬೋದು, ನಮಗೆ ಬರ್ತಕ್ಕಂಥ ಪಾಲನಾ ಕೇಂದ್ರ ಸರ್ಕಾರ ತರತಕ್ಕಂಥ ವಿಚಾರದಲ್ಲಿ ವಿಪರ್ಯಾಕದ ಸಂದರ್ಭದಲ್ಲಿ ಜನ ಸಾಯ್ತಾ ಇರೋ ಸಂದರ್ಭದಲ್ಲಿ ಇದು ಬೇಕಾಗಿತ್ತ ಕರ್ನಾಟಕಕ್ಕೆ ಅಂತ ಕೇಳ್ತಾ ಇದೀವಿ. ಅವ್ರ ಕೂಡಲೇ ರಾಜೀನಾಮೆ ಕೊಡಬೇಕು, ಅವ್ರ ಮಂತ್ರಿಮಂಡಲ ಸರಿಯಾಗಿ ತಗೊಂಡೋಗ ಆಗ್ತಾ ಇಲ್ಲ, ಈ ಧಾರಾವಾಹಿ ಕಾರ್ಯಕ್ರಮಗಳ ಹೋಗ್ಬೇಕು. ಆನಂದ್ ಸಿಂಗ್ ಮನವಿ ಮಾಡ್ತೀನಿ, ವ್ಯಕ್ತಿಗತವಾಗಿ ಒಳ್ಳೆ ವ್ಯಕ್ತಿ ಆದ್ರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು, ಮಂತ್ರಿಯಾಗಿರ್ಬೇಕಂದ್ರೆ ಮಂತ್ರಿಯಾಗಿರ್ತೀವಿ ಅಂತೇಳಿ ಈ ಧಾರಾವಾಹಿನ ಬಂದ್ ಮಾಡಿ, ಪರಿಸರದ ಬಗ್ಗೆ ನಿಮಗೆ ಜ್ಞಾನ ಇಲ್ಲ, ಪ್ರವಾಸೋದ್ಯಮ ಧ್ಯಾನ ಇಲ್ಲ ಅಂತಂದ್ರೆ ಯುವರ್ ಅನ್ಫಿಟ್ ಟು ರನ್ ಇನ್ ಎನಿ ಪೋರ್ಟ್ಫೋಲಿಯೋ. ವೈ ವಾಂಟ್ ಎ ಲಿಕ್ವಿಡಿಟಿ ಪೋರ್ಟ್ಫೋಲಿಯೋ? ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಯಾವುದೇ ಪೋರ್ಟ್ಫೋಲಿಯೋ ಕೊಟ್ಟರೆ ನಡೆಸ್ತಕ್ಕ ಕೆಲಸ ಮಾಡ್ಬೇಕು. ಕೊಟ್ಟ ಕುದುರೆ ಏರದವನು ಈಗ ಅಲ್ಲ ವೀರನು ಅಲ್ಲ. ಈಗ ಇವೆಲ್ಲವನ್ನ ಕೂಡ ಸರಿ ಮಾಡಬೇಕಾಗಿರುವಂತದ್ದು ಸಿಎಂ ಅವರ ಕೈಯಲ್ಲೇ ಇರುವಂತದ್ದು ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಈಗ ಒಂದ್ ಕಡೆ ಡೇಂಜರ್ ಆಗ್ತಾ ಇದೆ, ಇಂತಹ ಒಂದು ಇದು ನಮ್ಮ ರಾಜ್ಯಕ್ಕೆ ಡೇಂಜರ್ಸ್ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ನಾಗರಾಜ್ ಯಾದವ್ ಅವರು. ಸೊ ಈಗ ನಮಗೆ ಎಲ್ರಿಗೂ ಕೂಡ ಬೇಕಾಗಿರೋದು ಇದು ಯಾವುದು ಕೂಡ ಬೇಡ, ಇಂತಹ ಡ್ರಾಮಾಗಳಾಗಿರ್ಬೋದು ಅಥವಾ ಸೀರಿಯಲ್ಗಳು ಯಾವುದು ಬೇಡ, ನಮಗೆ ಬೇಕಾಗಿರೋದು ಒಂದು ಅತ್ಯಂತ ಉತ್ತಮವಂತಹ ಆಡಳಿತ ಕೊಡುವಂತಹ ಸರ್ಕಾರ ಆಗ್ಬೇಕು ಅಂತ ಹೇಳಿ. ಆದ್ರೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ರೆ ಬೇರೆದ್ದೇ ರೀತಿಯಾದಂತಹ ಘಟನೆಗಳು ಕಾಣಿಸ್ತಾ ಇದೆ. ಇವತ್ತಿಗೆ ಶಮನ ಆಗತ್ತಾ ಇದು, ಇವತ್ತಿಗೆ ಮುಗಿಯತ್ತ ಅಂತ ಅನ್ಕೋಬಹುದಾ ಮೇಡಮ್? ಈಗ ನಮ್ಮ ನ್ಯೂಸ್ 18 ಚಾನೆಲ್ ನ ವರದಿಗಾರನೇ ನೇರವಾಗಿ ಯಡಿಯೂರಪ್ಪನವ್ರ ಮನೆಯಿಂದ ಏನ್ ನಡೀತಿದೆ, ಏನಾಗ್ತದೆ, ಮತ್ತೆ 7 ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಸಭೆಗಳನ್ನು ಮುಗಿಸ್ಕೊಂಡು ಕರೆದು ಮಾತಾಡ್ತಾರೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ರೆ, ಯಾವುದೇ ಒಂದು ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಈ ತರದ್ದು ಪರಸ್ಪರ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಒಂದು ದಿನ ಎರಡು ದಿನ ಆದ್ಮೇಲೆ ಅದು ಒಂದು ಸ್ಟೀಮ್. ನಾನು ನಾಗರಾಜ್ ಯಾದವ್ಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ ಮೇಡಮ್, ನಿಮ್ಮ ಮುಖ್ಯನ ನಾಗರಾಜ್ ಯಾದವ್ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು ಆಗಸ್ಟ್ 11, 2021 ಈ ಇಷ್ಟೊತ್ತಿಗೆ ಆಗಲೇ ಮಾನ್ಯ ಅಖಂಡ ಶ್ರೀನಿವಾಸ್ ಅವ್ರ ಮನೆಯನ್ನ ಹತ್ತಿ ಊರ್ದು ಬೆಂಕಿ ಹಾಳು ಮಾಡಿ ಕೊಟ್ಟು ಅವತ್ತು ಬೊಮ್ಮಾಯಿ ಸಾಹೇಬರು ಮುಂದೆ ಆಗಿದ್ರೆ ಈ ಬೆಂಕಿ ಹಚ್ಚ ಕೆಲಸ ಆಗಿರಲಿಲ್ಲ. ನಿಮ್ಮ ನಿಮ್ಮ ಪಕ್ಷದವರ ಇದ್ದಿದ್ದು ಅದರಲ್ಲಿ ನಾನ್ ನಿಮ್ನ ಕೇಳಿದೀನಿ, ಯಾರಾದ್ರೂ ಶಾಮೀಲ್ ಆಗಿರ್ಲಿ ಅದನ್ನ ಖಂಡಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ನಾನ್ ಕೇಳೋದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಗೃಹ ಸಚಿವರು ಆವತ್ತು ಆಗ್ತಕ್ಕಂಥಗಳನ್ನ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ವೈಫಲ್ಯತೆನ ಇವತ್ತು ಮೆನ್ಷನ್ ಮಾಡ್ತಾರೆ. ಅಖಂಡ ಶ್ರೀನಿವಾಸ ಮೂರ್ತಿಗೂ ಆನಂದ್ ಸಿಂಗ್ ಏನ್ರಿ ಸಂಬಂಧ? ಕೇಂದ್ರ ಬರ್ಬೇಕು, ಹಣಕಾಸು ಬಗ್ಗೆ ಮಾತಾಡ್ತಾ ಇದೀವಿ, ರಾಜ್ಯದಲ್ಲಿ ಸ್ಥಿರತೆ ಬಗ್ಗೆ ಮಾತಾಡ್ತಾ ಇದೀವಿ, ಇವರು ಮಾತಾಡ್ತಾ ಇರ್ತಕ್ಕಂಥ ವಿಚಾರಗಳ ರಾಜಕೀಯ ಎಲ್ಲ ವಿಚಾರಗಳ ರಾಜಕೀಯ ಉಪಯೋಗಿಸಿಕೊಳ್ಳೋ ಸರಿ ಇಲ್ಲ. ಪ್ರಶಸ್ತಿಯ ಹೆಸರು ಬದಲ ಇದು ಮಾಡ್ತಾರೆ ಅಲ್ಲಿ ಒಟ್ಟು ಜನಕ್ಕೆ ಸಾಯ್ತಾ ಇದಾರಲ್ಲ ಅವ್ರಿಗೆ ಹೋಗಿ ಸಹಾಯ ಮಾಡ್ತಕ್ಕಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಾತನಾಡಿಸ್ತೀನಿ ನಾನು ಈಗಾಗಲೇ ಈ ಒಂದು ವಿಚಾರದಲ್ಲೇ ಇಡೀ ಅಭಿವೃದ್ಧಿ ಆಗ್ಬೇಕಾದಂತಹ ಸಂದರ್ಭದಲ್ಲಿ, ಅಭಿವೃದ್ಧಿ ಕೆಲಸಗಳಾಗಬೇಕಾದ ಸಂದರ್ಭದಲ್ಲಿ, ಜನರ ಬಳಿಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಈ ಬಂಡಾಯ ನಿಲ್ಲುತ್ತಾ, ಶಮನ ಆಗತ್ತಾ, ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ.
ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳಿದ್ದೀನಿ. ನ್ಯೂಸ್ 18 ಫಲಶ್ರುತಿಯಾಗಿ ಒಂದು ಸರ್ಕಾರದಲ್ಲೂ ಜನಪರ ವರದಿಗಳಿಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ, ನ್ಯೂಸ್ 18 ಇಂಪ್ಯಾಕ್ಟ್. ಆದ್ರೀಗ ಹೆಚ್ಚುವರಿ ಖಾತೆಯನ್ನ ಕೊಡುವಂತಹ ಸಾಧ್ಯತೆ ಇದೆ, ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ. ಆನಂದ್ ಸಿಂಗ್ಗೆ ಹೆಚ್ಚುವರಿಯಾಗಿ ಅರಣ್ಯ ಖಾತೆಯನ್ನ ನೀಡಲಾಗುತ್ತೆ. ಈ ಹಿಂದೆ ಕೂಡ ಅವರು ಅರಣ್ಯ ಸಚಿವರಾಗಿ, ಅರಣ್ಯ ಖಾತೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಆ ಒಂದು ಆಕಾಂಕ್ಷೆ ಕೂಡ ಅವರಿಗೆ ಇತ್ತು, ಮತ್ತೆ ಸಿಗುತ್ತೆ ಅಂತ ಹೇಳಿ ಅನಂತರ ಚೇಂಜ್ ಆಗಿರೋದನ್ನ ನಾವು ನೋಡಿದ್ವಿ. ಸೊ ಉಮೇಶ್ ಕತ್ತಿ ಬಳಿ ಇದೆ ಈಗ ಅರಣ್ಯ ಖಾತೆ, ಅದನ್ನ ಈಗ ಹೆಚ್ಚುವರಿಯಾಗಿ ಆನಂದ್ ಸಿಂಗ್ಗೆ ನೀಡುವ ಸಂಭವ ಕೂಡ ಇದೆ. ಓಕೆ, ಶಿವರಾಮೇಗೌಡ ಅವರೇ, ಈಗ ಇವೆಲ್ಲವೂ ಕೂಡ ಆಗ್ತಾ ಇದೆ, ಆದ್ರೆ ಅದರ ಲಾಭ ಜೆಡಿಎಸ್ ಗೆ ಹೋಗುವ ಹಾಗೆ ಕಾಣಿಸ್ತಾ ಇದೆ. ಜೆಡಿಎಸ್ ಇದ್ರ ಲಾಭ ಪಡೆಯೋದಕ್ಕೆ ಪ್ರಯೋಜನ ಪಡ್ಕೊಳ್ತಾ ಇದೆಯಾ ಹೇಗೆ ಅಂತ ಹೇಳಿ. ಜೆಡಿಎಸ್ ನವರು ನಾವು ಯಾರು ಸಹಿತ ಯಾವುದೇ ಒಂದು ಸಂದರ್ಭದಲ್ಲಿ ಲಾಭ ಪಡೆಯಕ್ಕೆ ನಾವು ಯಾರು ಕೂತಿಲ್ಲ. ದೇವೇಗೌಡರ ಒಂದು ಮಾತನ್ನ ನೆನಪಿಸಿಕೊಳ್ಳೋದಾದ್ರೆ ಮೊನ್ನೆ ಅವರು ಹೇಳಿದ್ರು, ನಾನು ಒಮ್ಮೆ ಹೇಳಿದ್ದೇನಂದ್ರೆ ಜನಗಳ ಮೇಲೆ ಪ್ರತಿ ಸರಿ ಚುನಾವಣೆಗಳನ್ನ ಏರ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವ್ ಇರ್ತೀವಿ. ಅಂತ ಸಂದರ್ಭ ಬಂದ್ರೆ ಏನಾದ್ರು ಕಾಂಗ್ರೆಸ್ನವ್ರು ಕಿತಾಪತಿ ಮಾಡಿ ಅಥವಾ ಇಲ್ಲಿ ಬಂದು ಬಂದಿರತಕ್ಕಂಥ 17 ಜನ ಅವರೆಲ್ಲರನ್ನು ಮಂತ್ರಿ ಮಾಡ್ಲಿಕ್ಕೆ ಆಗಿಲ್ಲ. ಕೆಲವ್ರು ಏನಾರು ಅಥವಾ ಇಲ್ಲೇ ಕೆಲವರೆಲ್ಲ ಈಗ ಬಸವರಾಜ್ ಪಾಟೀಲ್ ಯತ್ನಾಳ್, ಯೋಗೇಶ್ವರ್ ಅಬ್ಬ, ಇವ್ರು ನಮ್ಮ ಚಂದ್ರಕಾಂತ್ ಬೆಲ್ಲದ ಮಗ ಅರವಿಂದ ಬೆಲ್ಲ, ಅರವಿಂದ್ ಬೆಲ್ಲ ಇಲ್ಲ ಈ ಪಾಟೀಲ್ ಇರ್ತಕ್ಕಂಥವ್ರು ಬಹಳ ಜನ. ಏನಾದ್ರೂ ಆದ್ರೆ ನಾವು ನಿಮ್ ಜೊತೆ ಇರ್ತೀವಿ, ಸರ್ಕಾರ ರಚನೆ ಮಾಡೋಣ. ನಮ್ಮ ನಮ್ಮ ನಾಯಕರಲ್ಲಿರ್ತಕ್ಕಂಥದ್ದೇನು ಅಂದ್ರೆ ಪದೇ ಪದೇ ಚುನಾವಣೆಗಳನ್ನ ಮಾಡಬಾರ್ದು, ಅದು ಯಾರಿಗೂ ಒಳ್ಳೇದಲ್ಲ. ಈ ರಾಜ್ಯಕ್ಕೆ ಮ್ಯಾಂಡೇಟ್ ಇರತಕ್ಕಂಥದ್ದು 5 ವರ್ಷ, 5 ವರ್ಷ ಇರ್ಬೇಕು ಈ ಸರ್ಕಾರ ಅನ್ನೋ ದೃಷ್ಟಿಯಿಂದ ಅಂತದೇನಾದ್ರು ಸಂದರ್ಭ ಬಂದ್ರೆ ರಾಜ್ಯದ ಜನರ ಹಿತ ದೃಷ್ಟಿಯಿಂದ ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳಿದ್ವಿ. ಅವರು ನಾವೇನು ಲಾಭ ಮಾಡಿಕೊಟ್ಟಿಲ್ಲ. ಅಶ್ವಥ್ ನಾರಾಯಣ ಅವರೇ, ಈಗ ಒಂದು ತಲೆ ಹೆಚ್ಚುವರಿ ಖಾತೆಗಳನ್ನು ಕೊಡುವುದ್ರ ಮೂಲಕ ಈ ಭಿನ್ನ ಮತವನ್ನು ಶಮನ ಮಾಡುವಂತಹ ಪ್ರಯತ್ನ. ಇದೇ ರೀತಿಯಾಗಿ ಮತ್ತೆ ಇನ್ನೊಂದಷ್ಟು ಜನ ಈಗ ಬರೋದಿಲ್ಲ, ಈ ತರ ಬಂಡಾಯ ಹೇಳೋದಿಲ್ಲ ಅಂತ ಯಾವ ಗ್ಯಾರಂಟಿ ಇರುತ್ತೆ ಈ ತರ ಮಾಡ್ತಾ ಹೋದ್ರೆ ಅಂತ ಹೇಳಿ. ಏನು ಆಗಲ್ಲ ಮೇಡಮ್. ಮೇಡಮ್ ಈಗ ನೋಡಿ, ಬೆಳಿಗ್ಗೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು 2-3 ಗಳ ಸಭೆ ಮಾಡಿದ್ದಾರೆ. ಇವತ್ತು ಗಡಿನಲ್ಲಿ ಕೋವಿಡ್ ನ ತಡೆಯಲಿಕ್ಕೋಸ್ಕರ ಸೋಮಶೇಖರ್ ಮೈಸೂರಿಗೆ ಹೋಗಿದ್ದಾರೆ. ಸುನೀಲ್ ಕುಮಾರ್ ಅವರು ಇವತ್ತು ಬಂದು ಚಾರ್ಜ್ ತೆಗೆದುಕೊಂಡಿದ್ದಾರೆ. 28 ಜನ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ. ಒಬ್ಬ ಸಚಿವನ ಬಗ್ಗೆ ನೆಗೆಟಿವ್ ಆಗಿ ಇದನ್ನೇ ಚರ್ಚೆ ಮಾಡ್ತಾ ಇದ್ರೆ ಸರ್ಕಾರ ನಡಿಬೇಕಲ್ಲ, ಒಂದು ಸ್ಟ್ರೀಮ್ ಲೈನ್ ಬರ್ಬೇಕಲ್ಲ. ಕೆಲವು ಒಂದು ದಿನ 2 ದಿನ ಡಿಸ್ಟರ್ಬೆನ್ಸ್ ಇರುತ್ತೆ. 28 ಸಚಿವರು ಮುಖ್ಯಮಂತ್ರಿಗಳು ಡೇ ಅಂಡ್ ನೈಟ್ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಸಚಿವರದ ಎಲ್ಲ ರಸ್ತೆ ತಡೆ ಮಾಡ್ತಾ ಇದ್ದಾರೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜನ. ಇವತ್ತು ಎಂಪಿಗಳು ಎಂಎಲ್ಎಗಳು ಎಲ್ಲರೂ ಕೆಲಸ ಮಾಡ್ತಾ ಇದಾರೆ, ಎಲ್ಲರೂ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಇದಾರೆ, ತೆಳದವರು ಇದಾರೆ, ಬಿಜೆಪಿ ಅವರು ಇದಾರೆ. 28 ಜನ ಸಚಿವರು ಕೆಲಸ ಮಾಡ್ತಾ ಇದ್ರೆ ಸಮಸ್ಯೆ ಇರ್ತಕ್ಕಂಥ ಒಂದು ಇವತ್ತು ಬಗೆಹರಿಸ್ತಾರೆ. 28 ಜನ ಕೆಲಸ ಮಾಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಕಾರ್ಯದ ಬಗ್ಗೆ ಇವತ್ತು ಚರ್ಚೆ ಆಗುದಿಲ್ಲ. ಒಬ್ಬ ಸಚಿವ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರದ ಬಗ್ಗೆ ಚರ್ಚೆ ಅಂತ ಹೇಳಿದ್ರೆ ಇದು ಒಂದು ರಾಜಕಾರಣದಲ್ಲಿ ಇದು ಉತ್ತಮ ರಾಜೀನಾಮೆ ವಿಚಾರವನ್ನ ಅವರೇ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಿನ ಬೆಳವಣಿಗೆ ಏನ್ ಕಾರಣ ಆಗುತ್ತೆ ನಮ್ಮ ಎಲ್ಲರೂ ಕೂಡ ನೋಡಿದೀವಿ. ಒಬ್ಬರಿಂದ ಏನಾಯ್ತು, ಆನಂದ್ ಸಿಂಗ್ ಹೇಳಿದ್ರಲ್ಲ ನಾನೇ ಮೊದಲು ರಾಜೀನಾಮೆ ಕೊಟ್ಟಿದ್ದು ಅಂತ ಹೇಳಿ, ಆನಂತರ ಬೆಳವಣಿಗೆಗಳಿಗೆ ಇದು ಕೂಡ ಕಾರಣ ಆಗಬಹುದಲ್ವಾ? ಅಧಿಕಾರಿಗಳು ಸಭೆ ಮಾಡಿದ್ರೆ, ನನ್ನ ಗೃಹ ಸಚಿವರು ಉನ್ನತ ಅಧಿಕಾರಿಗಳ ಸಭೆಯನ್ನ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿ ನೋಡೋಣ. ಬಂಡಾಯವನ್ನು ಶಮನ ಮಾಡಿ ಆಡಳಿತವನ್ನ ಸರಿಯಾದಂತಹ ನಿಟ್ಟಿನಲ್ಲಿ, ಸರಿಯಾದ ದಿಕ್ಕಿನಲ್ಲಿ ಹೋಗುವ ಹಾಗೆ ಮಾಡ್ತಾರಾ, ಎಲ್ಲವೂ ಕೂಡ ಸರಿ ಆಗತ್ತಾ ಅನ್ನೋದನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನೋಡೋಣ ಏನಾಗತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ನೋಡೋಣ ಯಾವ ರೀತಿಯ ಬಂಡಾಯ ಶಮನ ಆಗುತ್ತೆ ಅಂತ ಹೇಳಿ, ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹಾಗೆಯೇ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ ಮಾತನ್ನ ಕೇಳ್ತಾರಾ ಆನಂದ್ ಸಿಂಗ್, ಇನ್ನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಇದೇ ಹೊತ್ತಿನ ಚರ್ಚೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.